ವರುಣಾದಲ್ಲಿ ವಿಜಯೇಂದ್ರಗೆ ಟಿಕೆಟ್ ತಪ್ಪಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು. ಸಿಎಂ ಪುತ್ರ ಯತೀಂದ್ರ ನೇತೃತ್ವದಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಇವರೆಲ್ಲರೂ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದಾರೆ. ಸಿಎಂ ಪುತ್ರ ಯತೀಂದ್ರ ನೇತೃತ್ವದಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು. ಮೈಸೂರಿನ ಖಾಸಗಿ ಹೋಟೆಲ್ನ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. ನಿನ್ನೆಯಿಂದಲೂ ವಿಜಯೇಂದ್ರಗೆ ಟಿಕೆಟ್ ನೀಡಬೇಕು ಅನ್ನೋ ವಿಚಾರವಾಗಿ ಗದ್ದಲವನ್ನು ಕೂಡ ಎಬ್ಬಿಸಲಾಗಿತ್ತು. ಇದೀಗ ಟಿಕೆಟ್ ಕೈತಪ್ಪಿದ ಹಿನ್ನೆಲೆಯಲ್ಲಿ ವಿಜಯೇಂದ್ರಗೆ ಟಿಕೆಟ್ ತಪ್ಪಿದ್ದ ಕಾರಣಕ್ಕಾಗಿ ಬಿಜೆಪಿಯ ಕಾರ್ಯಕರ್ತರು ಇದೀಗ ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಸಿಎಂ ಪುತ್ರ ಯತೀಂದ್ರ ನೇತೃತ್ವದಲ್ಲಿ ಆ ಅಷ್ಟೂ ಜನ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದಾರೆ. ಬಸವಣ್ಣ ಅವರು ಯಾವುದೇ ಬಂದು ವರ್ಗದಲ್ಲಿ ಸಿಗ್ತವರಲ್ಲ, ಅವರು ವಿಶ್ವಗುರುಗಳು, ವಿಶ್ವ ಮಾನವರು. ಅವರ ಒಂದು ಚಿಂತನೆ ತತ್ವ ಎಲ್ಲರನ್ನು ಅನುಕರಿಸಬೇಕಾದಂತಹ ಒಂದು ತತ್ವ. ಹಾಗಾಗಿ ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಮಧುಸೂದನ್, ಒಂದು ರೀತಿ ಸಿನಿಮೆಯ ಶೈಲಿಯಲ್ಲಿ ರಾತ್ರೋರಾತ್ರಿ ಆದಂತಹ ಬೆಳವಣಿಗೆಗಳು ಇದಿಷ್ಟು ಈಗ ಮೈಸೂರಿನ ಭಾಗದಲ್ಲಿ ಆಗ್ತಾ ಇರೋದು, ಏನು ಕಾರಣಗಳನ್ನ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಸೇರ್ತಿರೋದಕ್ಕೆ? ಸೃಜನೆ, ಮುಖ್ಯವಾದ ಕಾರಣ ಏನಂತ ಹೇಳಿದ್ರೆ, ಈ ಭಾಗದಲ್ಲಿ ಬಿಜೆಪಿ ಬಲವರ್ಧನೆ ಆಯ್ತಿದ್ದಂತ ಸಂದರ್ಭದಲ್ಲಿ ಅಣ್ಣ ವರಿಷ್ಠರು ತೆಗೆದುಕೊಂಡಿರ್ತಕ್ಕಂತ ತೀರ್ಮಾನವನ್ನ ಕಾರ್ಯಕರ್ತರು ಧಿಕ್ಕರಿಸಿದ್ದಾರೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ. ಏನ್ ವಿಜೇಂದ್ರ ಅವ್ರಿಗೆ ವರ್ಣ ವಿಧಾನಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಆಗುತ್ತೆ ಅಂತ ಹೇಳಿ ಎಲ್ಲಾ ದುಡಿದಿದ್ದಂತ ಕಾರ್ಯಕರ್ತರಿದ್ರು, ಏಕಾಏಕಿ ಬಂದಂತ ತೀರ್ಮಾನದಿಂದ ಈಗ ಎಲ್ಲರೂ ಉಚ್ಚಿಗೆದ್ದಿರ್ತಕ್ಕಂಥದ್ದು. ಎರಡು ದಿನಗಳಿಂದನೂ ಕೂಡ ಸಾಕಷ್ಟು ಗಲಾಟೆ ಗದ್ದಲಗಳನ್ನ ಮಾಡಿ ಎಲ್ಲ ಪ್ರಸಿದ್ಧ ವಾತಾವರಣಗಳು ನಿರ್ಮಾಣವಾದ ನಂತರವೂ ಕೂಡ ಹೈಕಮಾಂಡ್ ಯಾವುದಕ್ಕೂ ಸೊಪ್ಪು ಹಾಕದೆ ತನ್ನ ನಿರ್ಧಾರಕ್ಕೆ ಅದು ಅಂಟ್ಕೊಂಡಿತ್ತು. ಇದರ ಎಫೆಕ್ಟ್ ಆಗಿ ಈಗ ಬೆಳಗ್ಗೆಯಿಂದನೂ ಕೂಡ ಬಿಜೆಪಿಯ ವರ್ಣ ಬಿಜೆಪಿಯ ಕಾರ್ಯಕರ್ತರು ಮುಖ್ಯವಾಗಿ ಅಂತ ಹೇಳಿದ್ರೆ ಜೆಡಿಎಸ್ ನ ಅಭ್ಯರ್ಥಿಯನ್ನ ಬೆಂಬಲಿಸಬೇಕು ಅಂತ ಹೇಳಿ ಅವರು ಸಾಕಷ್ಟು ಕಾರ್ಯಕರ್ತರು ಹೋಗಿ ಜಿ ಟಿ ದೇವೇಗೌಡರ ಮನೆ ಮುಂದೆ ಕೂಡ ನಿಂತಿದ್ರು. ಅದರ ಮುಂದುವರೆದ ಭಾಗವಾಗಿ ಇವತ್ತು ಮೈಸೂರಿನಲ್ಲಿ ಏನು ಕಾಂಗ್ರೆಸ್ನ ಯತೀಂದ್ರ ಸಿದ್ದರಾಮಯ್ಯರು ನಡೆಸ್ತಾ ಇರತಕ್ಕಂತಹ ಸಭೆ ಏನಿತ್ತು, ಆ ಸಭೆಗೆ ತೆರಳಿದಂತ ಹಲವು ಬಿಜೆಪಿ ಕಾರ್ಯಕರ್ತರು ಅಲ್ಲಿ ನೇರವಾಗಿ ಕಾಂಗ್ರೆಸ್ ಅನ್ನ ಸೇರ್ಪಡೆಗೊಂಡಿರ್ತಕ್ಕಂಥದ್ದು ಇದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಏನು ವಿಜೇಂದ್ರ ಅವರ ಟಿಕೆಟ್ ಕೈತಪ್ಪಿದ ಒಂದು ಹಿನ್ನೆಲೆಯ ಒಂದು ವಿಚಾರ ಏನಿತ್ತು, ಆ ವಿಚಾರದಲ್ಲಿ ಬಿಜೆಪಿಗೆ ಇಲ್ಲಿ ಸಾಕಷ್ಟು ಹಿನ್ನಡೆ ಆಗ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸೌಜನ್ಯ. ಓಕೆ, ಧನ್ಯವಾದ ಮಧುಸೂದನ್.